ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ನಿನ್ನ ಹೆಣವನು ನೀನೇ ಹೊತ್ತು ಸಾಗಿಸಬೇಕು ಹಣ್ಣ ಬಾ ತಮ್ಮ ಬಾ ಎಂದಳುವುದೇಕು ನಿನ್ನ ಹೆಣವನು ನೀನೇ ಹೊತ್ತು ಸಾಗಿಸಬೇಕು ಹಣ್ಣ ಬಾ ತಮ್ಮ ಬಾ ಎಂದಳುವುದೇಕು ನಿನ್ನೊಡಲೆಚಿತೆ ನಿನ್ನ ಒಡಲೆಚಿತೆ ಜಗದ ತಂಟೆಗಳೇ ಸವುದೆಯುರಿ ನಿನ್ನೊಡಲೆಚಿತೆ ಜಗದ ತಂಟೆಗಳೇ ಸವುದೆಯುರಿ ಮಣ್ಣೆ ತರ್ಪಣ ನಿನಗೆ ಮಂಕುತಿಮ್ಮ ನಿನ್ನ ಒಡಲೆಚಿತೆ ಜಗದ ತಂಟೆಗಳೇ ಸವುದೆಯುರಿ ಮಣ್ಣೆ ತರ್ಪಣ ನಿನಗೆ ಮಂಕುತಿಮ್ಮ ತನ್ನ ಶಿಲುಬೆಯ ತಾನೇ ಹೊತ್ತನಲ ಗುರು ಯೇಸು ತನ್ನ ಏನ್ರಿ ಶಶಿ ಪದ್ಯ ಓದ್ತಾ ಇದ್ರೆ ಒಳ್ಳೆ ಅಂಡರ್ ವರ್ಲ್ಡ್ ನೋ ತರ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀರಲ್ರಿ ಹಾಗೇನಿಲ್ಲ ಸರ್ ಸರ್ ನೀವು ನೆನಪಿದೆಯಾ ಯಾರು ಹೇಳಿ ಪ ಶಶಿ ಸ್ವಲ್ಪ ನಗುತ್ತಾ ಮಾತಾಡಿಸಿದ ತಕ್ಷಣ ಏನೇನೋ ಪ್ರಶ್ನೆಗಳ ಸಂಬದ್ಧವಾಗಿ ಸದರ ತಗೊಂಡು ಮಾತಾಡ್ಬೇಡಯ್ಯ ಇವ್ರ್ಯಾರಂತ ಮೆಮೊರಿ ಟೆಸ್ಟ್ ಮಾಡ್ತಾ ಇದೀಯ ನೀ ನನ್ನ ಮೆಮೊರಿ ಟೆಸ್ಟ್ ಮಾಡೋದಕ್ಕೆ ನಾನೇನು ಹುಡುಗನೇನೆಯ ಯಾರಂತ ನೀನೇ ಹೇಳು ನಾನೊಬ್ಬ ಕ್ರಿಮಿನಲ್ ಆಗಿರಲ್ವಾ ದಿವಸಕ್ಕೆ 1000 ಜನ ಕ್ರಿಮಿನಲ್ಗಳನ್ನ ಕಳ್ಳರನ್ನ ಕಾಕರನ್ನ ಪಿಕ್ ಪಾಕೆಟ್ಗಳನ್ನ ನೋಡ್ತಾ ಇರ್ತೀನಿ ಅಂತ ಅದರಲ್ಲಿ ಇವ್ರು ಯಾರು ಅಂತ ನಾನು ಹೆಂಗೆ ಗುರುತಿಟ್ಕೊಳ್ಳಿ ದಯಮಾಡಿ ನೀನೇ ಹೇಳು ಇವ್ರು ಯಾರು ಅಂತ ಸರ್ ಇವನು ಹಾಗೆಲ್ಲ ಅಲ್ಲ ಸರ್ ನನ್ನ ಫ್ರೆಂಡ್ ಗೋವರ್ಧನ ಅಂತ ನೀವು ಹಳೆ ಆಫೀಸಲ್ಲಿ ಇದ್ದಾಗ ಅರುಂಧತಿ ಊರಿಗೆ ಹೋಗೋ ಟೈಮಲ್ಲಿ ಅವಳನ್ನ ಬಿಡಕ್ಕೆ ಬಂದಿದ್ವಲ್ಲ ಸರ್ ಅವಾಗ ಇವನು ಬಂದಿದ್ದ ಸರ್ ಓ ಊರೇನು ರೀ ಅವತ್ತು ಮೋಟರ್ ಸೈಕಲ್ ಮೇಲೆ ಕರ್ಕೊಂಬಂದಿದ್ರಲ್ಲ ಇವ್ರನ್ನ ಸಾರಿ ರೀ ಬನ್ನಿ ಕೂತ್ಕೊಳ್ಳಿ ಏನು ನೀವು ದಪ್ಪಗಿರೋರೆಲ್ಲ ಒಟ್ಟೊಟ್ಟಿಗೆ ಇರ್ತೀರಿ ನಮ್ಮೂರಲ್ಲಿ ದಪ್ಪಗಿರೋರೆಲ್ಲ ಒಂದು ಅಸೋಸಿಯೇಷನ್ ಮಾಡಿದ್ದೀವಿ ಸರ್ ಎಲ್ಲರೂ ಒಗ್ಗಟ್ಟಾಗೆ ಇರ್ತೀವಿ ಇವ್ರ ಮನೇಲಿ 4 ಜನ ಮೆಂಬರು ಸರ್ ಅಲ್ರಿ ಒಗ್ಗಟ್ಟಾಗಿ ಅಸೋಸಿಯೇಷನ್ ಮಾಡ್ಕೊಂಡಿದ್ದೀರಾ ನಿಮ್ಮಂಥವ್ರು ಒಬ್ಬೊಬ್ಬರು ರಸ್ತೆಯಲ್ಲಿ ಓಡಾಡಿದ್ರೇ ಬೇರೆಯವ್ರು ಓಡಾಡೋಕ್ಕೆ ಜಾಗ ಇರಲ್ಲ ನೀವು ಒಗ್ಗಟ್ಟಾಗಿ ಎಲ್ಲರೂ ಓಡಾಡ್ತಾ ಇದ್ರೆ ಬೇರೆಯವ್ರಿಗೆ ಏನ್ರಿ ಮಾಡೋದು ಜಾಗಕ್ಕೆ ದೇವರೇ ಗತಿರಿ ಫಾದರ್ ಹೇಗಿದ್ದಾರೆ ಶಶಿ ಪರವಾಗಿಲ್ಲ ಸರ್ ಆದರೆ ನೀವು ಕೋರ್ಟಲ್ಲಿ ಅವ್ರಿಗೆ ಹುಚ್ಚು ಅಂತ ಹೇಳಿದ ಮೇಲೆ ನಿಮ್ಮ ಮೇಲೆ ಸ್ವಲ್ಪ ಕೋಪ ಸರ್ ಅವ್ರಿಗೆ ಅದಕ್ಕೆ ನಾನು ಲಾ ಓದ್ತೀನಿ ಅಂತ ಕರೆಸ್ಪಾಂಡೆನ್ಸಲ್ಲಿ ಲಾ ಕೋರ್ಸ್ ಮಾಡೋಕ್ಕೆ ಹೊರಟಿದ್ದಾರೆ ಸರ್ ಜೈ ನ್ಯಾಯ ದೇವತೆ ಜೈ ನ್ಯಾಯ ದೇವತೆ ಚೆನ್ನಾಗಿದೆ ಕಣ್ರಿ ನಿಮ್ಮ ತಂದೆಯವರು ಬಂದು ಕೋರ್ಟಲ್ಲಿ ನಿಂತ್ಕೊಂಡ್ಬಿಟ್ರೆ ಕರಿ ಕೋಟ್ ಹಾಕ್ಕೊಂಡು ಬ್ಯೂಟಿಫುಲ್ ಸೀನ್ ಆಮೇಲೆ ಕುಮಾರ್ ದೇಶಪಾಂಡೆ ಅವರು ನಿಮ್ಮನೆ ಹತ್ರನೇ ಬಂದುಬಿಟ್ಟಿದ್ದಾರಂತೆ ಶಶಿ ಹೌದು ಸರ್ ನಮ್ಮ ಮನೆ ಪಕ್ಕದಲ್ಲೇ ಸಿದ್ಧಾರ್ಥಪುರಕ್ಕೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಅವ್ರನ್ನ ಇವಾಗ ಅದ್ಯಾವುದೋ ಆಯೋಗಕ್ಕೆ ಹೆಡ್ಡಾಗಿ ನೇಮಕ ಮಾಡಿದ್ದಾರೆ ಸರ್ ಯಾವುದೋ ಆಯೋಗ ಅಲ್ರಿ ಶಶಿ ಭೂಮಿ ಒತ್ತುವರಿ ಮಾಡಿಲ್ವೇನ್ರಿ 38,000 ಎಕರೆ ಈ ರಾಜ್ಯದಲ್ಲಿ ಅವತ್ತೆಲ್ಲ ಮಾತಾಡ್ತಾ ಇರಲ್ವೇನ್ರಿ ಜೊತೆಗೆ ಇಲ್ಲೀಗಲ್ ಬಿಲ್ಡಿಂಗ್ಸು ಲೈಸೆನ್ಸ್ಗಳಿಲ್ಲದೆ ಕೆರೆ ಜಾಗ ಒತ್ತುವರಿ ಮಾಡಿಕೊಂಡು ರಂಜನ್ ಲಾಲ್ ಮಿಶ್ರಾ ಥರದವರು ಗೋಲ್ಡನ್ ರುದ್ರಾಕ್ಷಿ ಅಪಾರ್ಟ್ಮೆಂಟ್ ಬಿದ್ದೋಗ್ಲಿವೇನ್ರಿ ಶಾರದಾಮೂರ್ತಿ ಅವ್ರು ಕೊಂಡ್ಕೊಂಡಿದ್ದು ಅಂಥ ಥರ ಅವ್ಯವಹಾರಗಳಿಗೆಲ್ಲ ವಿಚಾರಣೆ ಮಾಡಿ ಅವ್ರಿಗೆ ಶಿಕ್ಷೆ ಆಗೋ ಥರ ಒಂದು ಆಯೋಗ ಆಗಬೇಕು ಅಂತ ನಾವೇ ಗಲಾಟೆ ಮಾಡಿಲ್ವೇನ್ರಿ ಅದಕ್ಕೋಸ್ಕರ ನಿಮ್ಮ ಮೇಲೆ ಒತ್ತಡ ಹಾಕಿ ನೀವು ನಿವೇದಿತ ಅಲ್ಲಿ ಪ್ರತಿಭಟನೆ ಧರಣಿ ಸತ್ಯಾಗ್ರಹ ಮಾಡಲಿ ನಾನೇ 10,000 ರೂಪಾಯಿ ಕೊಟ್ಟಿದ್ದನಲ್ರಿ ನಿಮಗೆ ಅದಕ್ಕೋಸ್ಕರ ಆಯೋಗ ರಚನೆ ಮಾಡಿರೋದು ನೀವು ಅವ್ರ ಮನೆಗೆ ಯಾವಾಗಲೂ ಹೋಗ್ತಾ ಇರ್ತಿರಲ್ವಾ ಕುಮಾರ್ ದೇಶಪಾಂಡೆ ಅವ್ರ ಮನೆಗೆ ಈಗ ಈ ಭೂಮಿ ಒತ್ತುವರಿ ಇದೆಯಲ್ಲ ಯಾರ್ಯಾರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರಲ್ಲ ಆಮೇಲೆ ಇಲ್ಲಿಗಲ್ ಬಿಲ್ಡಿಂಗ್ಸಲ್ಲಿ ಯಾರು ಸೇರ್ಕೊಂಡ್ಬಿಟ್ಟಿದ್ದಾರಲ್ಲ ಅದನ್ನೆಲ್ಲ ವೆಕೇಟ್ ಮಾಡಿಸೋದಕ್ಕೆ ಅವರೆಲ್ಲ ಆಚೆ ಹಾಕೋದಕ್ಕೆ ಏನು ಮಾಡ್ತಾರಂತೆ ಅವ್ರಿಗೆ ಪೊಲೀಸ್ ಸಪೋರ್ಟ್ ಕೊಡ್ತಾರಂತೆ ಸರ್ ನಿನ್ನ ಕೇಳಿದ್ರೆ ಪೊಲೀಸ್ ಫೋರ್ಸ್ ಬೇಕಾಗಿಲ್ಲಪ್ಪ ತುಂಬ ಸುಲಭವಾಗಿ ಬಗೆಹರಿಸ್ಬೋದು ನಿನ್ನ ನಮ್ಮ ಶಾರದಾಮೂರ್ತಿಯವ್ರನ್ನ ರಿಕ್ರೂಟ್ ಮಾಡಿಕೊಂಡ್ರೆ ಸಾಕಿಬ್ಬರನ್ನ ನೋಡಿ ನಿಮಗೆ ಹಾಡಕ್ಕೆ ಬರುತ್ತಲ್ಲ ಹಾಡ್ಬಿಟ್ಟು ಎಲ್ಲರನ್ನೂ ಹೆದರಿಸ್ತಿರಲ್ಲ ಆ ಥರ ದಿವಸ ಅರ್ಧ ಗಂಟೆ ಎಲ್ಲಿ ಯಾರನ್ನು ವೆಕೇಟ್ ಮಾಡಬೇಕೋ ಅಲ್ಲಿ ಹೋಗಿ ದಿವಸ ನೀವು ಅರ್ಧ ಗಂಟೆ ಹಾಡಬೇಕು ಆಮೇಲೆ ನಮ್ಮ ಶಾರದಾಮೂರ್ತಿಯವ್ರಿಗೆ ಹರಿಕತೆ ಬರುತ್ತೆ ಚೆನ್ನಾಗಿ ವಾಸ್ತು ಬಗ್ಗೆ ದೇವ್ರ ಬಗ್ಗೆ ಅವ್ರ ಬಿಲ್ಡಿಂಗ್ ಬಿದ್ದೋಗಿದ್ರ ಬಗ್ಗೆ ಈ ಹರಿಕತೆ ಮಾಡಬೇಕು ನೀವಿಬ್ಬರು ದಿವಸ ಅರ್ಧ ಗಂಟೆ ಅಲ್ಲಿ ಹೋಗಿ ಹಾಡ್ತಾ ಇದ್ದರೆ 3 ತಿಂಗಳಲ್ಲಿ ಇಡೀ ರಾಜ್ಯದಲ್ಲಿರೋ 38,000 ಎಕರೆ ಜನಾನೂ ಓಡೋಗ್ತಾರೆ ಕಣಯ್ಯ ವೆಕೇಟ್ ಮಾಡೋದಕ್ಕೆ ರೇ ಆಯ್ತೇನ್ರಿ ಆ ಫೈಲು ಸರ್ ಆಗಿದೆ ಸರ್ ರೆಡಿ ಆಗಿದೆ ಸರ್ ಏನು ಶಶಿ ಹೇಗಿದೆಯಾ ಮನೆಯಲ್ಲ ಚೆನ್ನಾಗಿದ್ದಾರೆ ನಮಸ್ಕಾರ ಅಪ್ಪ
ಏನೋ ಆ ಮಂಗಳತ್ತೆ ಬಂದು ತುಂಬ ಗಲಾಟೆ ಮಾಡೋದ್ರಂತೆ. ಹಿಂಗತ್ತೆ ಅಕ್ಕೆ ಒಳ್ಳೆಯವಳಲ್ಲ ಅವಳು. ಸರ್, ಇವ್ರ ಅಕ್ಕ ಕಲ್ಯಾಣಿನ ಆ ಮಂಗಳತ್ತೆ ಮಗನ ಕೊಡಬೇಕು ಅಂದ್ಕೊಂಡಿದ್ದಾರೆ. ಜಾತಕ ಒಂಚೂರು ಹೊಂದೋದಿಲ್ಲ ಸರ್. ಸರ್, ನೀವು ಅವ್ರ ಮನೆ ನೋಡಿದ್ದೀರಾ? ದಕ್ಷಿಣಕ್ಕಿದೆ ಸರ್ ಬಾಗಿಲು. ಹೇಗೆ ಸುಖವಾಗಿರಕ್ಕೆ ಸಾಧ್ಯ ಸರ್? ರೈಟ್. ಏನ್ರಿ, ಏನು ಅಂದ್ಕೊಂಡಿದ್ದೀರ್ರಿ? ಇದು ಆಫೀಸೋ ಏನ್ರಿ ಶಾರದಾಮೂರ್ತಿ? ಇಲ್ಲಿ ಬಂದು ಹರಟೆ ಹೊಡೆಯೋದಕ್ಕೆ ಇದಿರೋದು? ಯಾವುದೋ ವಾಸ್ತುವನಂತೆ, ಯಾರ್ದೋ ಬಾಗಿಲು ಸರಿ ಇಲ್ಲವಂತೆ, ಯಾರ್ದೋ ದಕ್ಷಿಣಕ್ಕಿದೆಯಂತೆ, ಯಾವುದೋ ಕಲ್ಯಾಣಿನ ಯಾರಿಗೋ ಕೊಡ್ತಾರಂತೆ, ಇದನ್ನು ಹರಟೆ ಹೊಡೆಯೋದಕ್ಕ ನೀವು ಇಲ್ಲಿ ಬಂದಿರೋದು? ನಾನು ಸಂಬಳ ಕೊಡ್ತಾ ಇರೋದು ಅದಕ್ಕೇನ್ರಿ? ಮಾತಾಡ್ಕೊಡ್ದು ಜಾಸ್ತಿ ಅಂತ ಹೇಳಿರಲ್ಲ ನಾನು ಕಂಡೀಷನ್ನು ಮುಂಚೆನೆ ಹೇಳಿದ್ನೋ ಇಲ್ರಿ? ಮತ್ತೆ ಇಲ್ಲಿ ಫೈಲ್ ಕೊಟ್ಬಿಟ್ಟು ಅಂತ ಅವ್ರ ಹತ್ರ ಮಾತಾಡ್ತಾ ಇದ್ದಿರಲ್ರಿ? ಹೋಗಿ, ಒಂದೇ ಒಂದು ಮಾತಾಡ್ಕೊಡ್ದು, ಗೊತ್ತಾಯ್ತಾ? ತಗೊಂಡು ಹೊರಡ್ತಾ ಇರಬೇಕು. ನೋಡಪ್ಪ, ನಾನೀಗ ಕೋರ್ಟ್ಗೆ ಹೋಗ್ಬೇಕು. ನಿಮ್ದೇನಾದರೂ ಕೆಲಸ ಇದ್ರೆ ಹೇಳಿ, ಇಲ್ದೇ ಎದ್ದು ಹೋಗ್ತಾ ಇರಿ ದಯವಿಟ್ಟು. ಸರ್, ನಾನು ಗೋವರ್ಧನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀವಿ ಸರ್. ರಿಯಲ್ ಎಸ್ಟೇಟಾ? ಲಾಭ ಇದೆ ಅಲ್ವೇ ಶಶಿ? ಹೌದು ಸರ್, ಈ ಐ ಟಿ ಬಿ ಟಿ ಇಂಡಸ್ಟ್ರಿಗಳೆಲ್ಲ ಜಾಸ್ತಿ ಆಗ್ತಿದ್ದ ಹಾಗೆ ಲ್ಯಾಂಡ್ ವ್ಯಾಲ್ಯೂ ಎಲ್ಲ ತುಂಬ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ ಸರ್. ನಮ್ಮ ಸಿದ್ಧಾರ್ಥಪುರದ ಹತ್ರನೇ ಸ್ಕ್ವೇರ್ ಫುಟ್ಗೆ 300 ರೂಪಾಯಿ ಓಡ್ತಿದ್ದಿದ್ದ ಪ್ರಾಪರ್ಟಿ ಇವಾಗ 2000 ಥರ ಹೋಗ್ತಿದೆ ಸರ್. ಒಂದು ಕಡೆ ಮಾಡರ್ನ್ ಇಂಡಸ್ಟ್ರಿ, ಇನ್ನೊಂದು ಕಡೆ ಅಗ್ರಿಕಲ್ಚರು. ಮಾಡರ್ನ್ ಇಂಡಸ್ಟ್ರಿ ವರ್ಸಸ್ ಅಗ್ರಿಕಲ್ಚರ್ ಆದರೆ ಹೇಗೆ ಸರ್ವೈವ್ ಆಗೋದು ಸರ್? ಸರ್, ನಾವಿಬ್ಬರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಬೇಕು ಅಂತಿದ್ದೀವಲ್ಲ ಸರ್, ಅದರಲ್ಲಿ ಒಂದೆರಡು ಪ್ರಾಪರ್ಟಿ ಸೇಲಿಗೆ ಬಂದಿತ್ತು. ಲೀಗಲ್ ಒಪಿನಿಯನ್ ಬೇಕಿತ್ತು ಸರ್. ಡಾಕ್ಯುಮೆಂಟ್ಸ್ ತೋರಿಸಿ. ಫೀಸು? ಫೀಸ್ 10,000 ತಂದಿದ್ದೀನಿ ಸರ್. ಪರವಾಗಿಲ್ಲರಿ, ನೀವು ರಿಯಲ್ ಎಸ್ಟೇಟ್ನವರು, 10,000 ರೂಪಾಯಿ ಹೆಂಗೆ ಬಿಸಾಡ್ತಿರಲ್ರಿ? ಶಬಾಷ್, ನಾನು ಲಾಯರ್ ಕೆಲಸ ಬಿಟ್ಟು ಇದನ್ನು ಮಾಡಬೇಕಾಗಿತ್ತು ರೀ. ಹಾಂ, ಸರಿ. ಸೋ ಸಿದ್ಧಾರ್ಥ ಬರುತ್ತೆ. ಶಾರದಾ ಮೂರ್ತಿಯವ್ರೆ ಸರ್, ಬನ್ನಿ ಇಲ್ಲಿ. ನೀವು ಹೇಮಗಿರಿಲಿದ್ದಾಗ ರಿಯಲ್ ಎಸ್ಟೇಟ್ ತುಂಬ ನೋಡ್ತಾ ಇದ್ರಲ್ಲ, ಎರಡು ನೋಡಿ ಒಂದು ಒಪಿನಿಯನ್ ಕೊಡಿ. ಸರ್, ಕರೆಕ್ಟ್ ಆಗಿದೆ ಸರ್ ಪೇಪರ್ಸ್. ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಸರ್. ಇದನ್ನು ಮಾರಿಬಿಟ್ರೆ 40 ಲಕ್ಷ ಪ್ರಾಫಿಟ್ ಸಿಗುತ್ತೆ ಸರ್. ಪರ್ಫೆಕ್ಟ್ ಪೇಪರ್ಸ್ ಸರ್. ಹೌದಾ, ಪರ್ಫೆಕ್ಟ್ ಆಗಿದೆಯಾ? ನೋಡೋಣ ಕೊಡಿ. ಶಶಿ, ಮೊದಲನೇ ಪ್ರಾಪರ್ಟಿ ನಿಮ್ಮ ಸಿದ್ಧಾರ್ಥಪುರದ್ದೆ, ರಾಜಪ್ಪನ ಜಮೀನು ಹಿಂದೆ ಇರೋದು, ಹೌದಾ? ಹೌದು ಸರ್. ಇದು ಯಾಲಕ್ಕಿ ಗೌಡ್ರಿಂದ ಮಂಜಪ್ಪ ಗೌಡ್ರಿಗೆ ಸೇಲ್ ಆಗಿರೋದು. ಮಂಜಪ್ಪ ಗೌಡ್ರು ನಿಮಗೆ ಯಾರು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೋ ಅವರಿಗೆ ಸೇಲ್ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ 3 ವರ್ಷದ ಹಿಂದೆ. ನೋಡು, ಹೌದಾ? ಯಾಲಕ್ಕಿ ಗೌಡ್ರು ಮಂಜಪ್ಪ ಗೌಡ್ರಿಗೆ ಕೊಟ್ಟ ಮೇಲೆ ಮಂಜಪ್ಪ ಗೌಡ್ರು ಇದನ್ನು ಸೇಲ್ ಡೀಡ್ ಮಾಡಿಕೊಟ್ಟಿರೋದು 1986 ಯಾಲಕ್ಕಿ ಗೌಡ್ರು ಮಂಜಪ್ಪನವ್ರಿಗೆ ಸೇಲ್ ಡೀಡ್ ಮಾಡಿಕೊಟ್ಟಿರೋದು. ಆದರೆ ಇಲ್ಲಿ ನೋಡು, ಯಾಲಕ್ಕಿ ಗೌಡ್ರ ಮಕ್ಕಳು ನಮ್ಮ ತಂದೆ ಜಮೀನು ನಮಗೆ ಬರಬೇಕು ಅಂತ ಹೇಳಿ ನಮ್ಮ ಖಾತೆ ಆಗಬೇಕು ಅಂತ 1980 ಅರ್ಜಿ ಹಾಕ್ತಾರೆ. ನಮ್ಮ ತಂದೆ ಸತ್ತೋದ್ರು ಅವ್ರದ್ದು ಹಾಕಬೇಕು ಅಂತ ಒಂದು ಡೆತ್ ಸರ್ಟಿಫಿಕೇಟ್ ಕೂಡ ಪ್ರೊಡ್ಯೂಸ್ ಮಾಡಿಬಿಟ್ಟಿದ್ದಾರೆ. 80 May 16 1980 ಸತ್ತ ಯಾಲಕ್ಕಿ ಗೌಡ್ರು 86 ಮಂಜಪ್ಪ ಗೌಡ್ರಿಗೆ ಹೆಂಗಯ್ಯ ಸೇಲ್ ಮಾಡಿಕೊಡ್ತಾರೆ? ಏನ್ರಿ ಇಲ್ವೇನ್ರಿ? ನೋಡಿ ಇಲ್ಲಿ ಡೆತ್ ಸರ್ಟಿಫಿಕೇಟ್ ಇಲ್ವಾ ಯಾಲಕ್ಕಿ ಗೌಡ್ರದ್ದು? 80 ಅಂತ 86 ಅವ್ರು ಸೇಲ್ ಮಾಡ್ದಂಗಿದೆ ಅಂದ್ರೆ ಏನರ್ಥ? ಫೋರ್ಜರಿ. ಫೋರ್ಜರಿ ಇದು. ಇದು ಯಾಲಕ್ಕಿ ಗೌಡ್ರು ಸಹ ಇನ್ನೂ ಫೋರ್ಜರಿ ಮಾಡಿ ನಿಮಗೆ 50,000 ಡಮಾರ್ ಹೋಯ್ತು.
ಇದನ್ನು ಕೊಂಡ್ಕೊಳಕ್ ಹೋಗಿದ್ದೀರಲ್ಲಪ್ಪ, ಇನ್ನೊಂದು ನೋಡೋಣ ಇರಿ. ಶಿವರಾಮ ದೀಕ್ಷಿತ್ರ ಜಮೀನು. ಓಕೆ, ಇದಕ್ಕೂ 50,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೀರಾ? ಶಿವರಾಮ್ ದೀಕ್ಷಿತ್ ಹ್ಯಾಸ್ 5 sons ಆ್ಯಂಡ್ ರಾಮಯ್ಯ ದೀಕ್ಷಿತ್, ಮಂಗಳರಾಮ್ ದೀಕ್ಷಿತ್, ಕೋದಂಡರಾಮ್ ದೀಕ್ಷಿತ್ ಆ್ಯಂಡ್ ಇದು ಆ್ಯಂಡ್ ಟೂ ಡಾಟರ್ಸ್ ನೇಮ್ಲಿ ವಿಶಾಲಾಕ್ಷಿ ಆ್ಯಂಡ್ ವನಜಾ. 7, 19. ಶಿವರಾಮ್ ದೀಕ್ಷಿತ್ ಡೈಸ್ ಇನ್ 1997. ಏನ್ರಿ, GPA ಇಬ್ಬರು ಮಾಡಿಕೊಟ್ಟಿದ್ದಾರೆ, ದೊಡ್ಡಿಬ್ಬರು ಮಕ್ಕಳು, ಅವ್ರಿಗಿರೋದು 7 ಜನ ಮಕ್ಕಳು. 7 ಜನ ಮಕ್ಕಳಿದ್ದಾಗ GPA ನಿಮ್ಮ ಇವ್ರಿಗೆ ಇಬ್ಬರೇ ಇಬ್ಬರು ಮಾಡಿಕೊಟ್ಟಿದ್ದಾಗ ಇದು ಹೇಗ್ರಿ ಉದ್ಧಾರ ಆಗುತ್ತೆ? ಇದಕ್ಕೆ 50,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಇಬ್ಬರು ಇಷ್ಟು ದಪ್ಪ ದಪ್ಪಕ್ಕೆ ಬಂದು 50,000-50,000 ರೂಪಾಯಿ ಫೇಕ್ ಪ್ರಾಪರ್ಟೀಸ್ ಮಾಡಿಕೊಟ್ಟು ಫೇಕ್ ಡಾಕ್ಯುಮೆಂಟ್ಸ್ ಅಂದಿರಲಿ, ಢಮಾರಿ 50,000 ಕಳ್ಕೊಂಡ್ರೆ ಹೋಗಿ. ಗರಿ ಗರಿ ಸನಿ ರೇ ಗಮ ಮಮ ಗರಿ ಗಮ ದನಿ ನಿ ದಮ ಮದ ಮಮ ಗಮ ಗಮ ಮದ ಮಮ ಗಮ ಮಮ ಗರಿ ಮಾ ಅಂದರೆ 1,00,000 ಅಡ್ವಾನ್ಸ್ ಕೊಟ್ಟಿದ್ದು, ನನಗೆ 10,000 ಫೀಸ್ ಕೊಟ್ಟಿದ್ದು, 1,10,000 ಢಮಾರ್. ಏನಯ್ಯ, ಬುದ್ಧಿವಂತಿಕೆಯಿಂದ ದುಡ್ಡು ಸಂಪಾದಿಸ್ಬೇಕು ಅಂತ, ರಿಯಲ್ ಎಸ್ಟೇಟ್ ಇದು ಮಾಡಬೇಕು ಅಂತ ಹೇಳ್ತಿರಲ್ಲ, ಪಾಪ ನಿಮ್ಮ ಮಕ್ಕ ಕಾಸು ಕಾಸು ಕಷ್ಟ ಬರ್ತಾ ಇದ್ದಾರೆ. ನೀನು ಹೋಗಿ ಸುಮ್ಮನೆ 50,000 ರೂಪಾಯಿ ತರವಲ್ಲದ ಡಾಕ್ಯುಮೆಂಟ್ಸ್ ಯಾರ ಹತ್ರ ಸರ್? ನಮಗೆ ತುಂಬ ಬೇಕಾದವ್ರ ಹತ್ರನೇ ಪ್ರಾಪರ್ಟಿ ಕೊಟ್ಕೊಂಡಿರೋದು ಸರ್. ಏ, ತುಂಬ ಬೇಕಾದವ್ರ ಹತ್ರ ಹೀಗೆ ಮೋಸ ಮಾಡ್ತಾರೇನೆ? ತುಂಬ ಬೇಕಾದವ್ರು ಅಂತ, ತುಂಬ ಪರಿಚಯದವರು ಅಂತ ಹೇಳು. ಪರಿಚಯದವ್ರು ಹೀಗೆಲ್ಲ ಮಾಡ್ತಾರೆ, ತುಂಬ ಬೇಕಾದವ್ರು ಮಾಡಲ್ಲ. ಹೋಗಿ ಏನಾದರೂ ಮಾಡಿ ಅವ್ರ ಹತ್ರ ಉಪಾಯವಾಗಿ ಇದನ್ನು ವಾಪಸ್ ಕೊಟ್ಟು ಆ ಅಡ್ವಾನ್ಸ್ 50,000-50,000 ಕೊಟ್ಟಿದೆಯಲ್ಲ ಅದನ್ನ ಇಸ್ಕೋ. ಸರ್, ಇವಾಗ ಅವ್ರು ದುಡ್ಡು ಕೊಡಲ್ಲ ಅಂದರೆ ಏನು ಮಾಡೋದು ಸರ್? ದುಡ್ಡು ಕೊಡಲ್ಲ ಅಂದರೆ ಒಂದು ಕೆಲಸ ಮಾಡಿ ಶಶಿ, ಇಲ್ಲಿ ಸರ್ಕಲ್ಗೆ ಹೋಗು, ದಿವಸ ರಾತ್ರಿ 9:30 ಗಂಟೆಗೆ ಆಂಧ್ರ ಗೌರ್ಮೆಂಟ್ನವರು ಒಂದು ವೋಲ್ವೋ ಬಸ್ ಬಿಡ್ತಾರೆ, ಅದರೊಳಗೆ ಕೂತ್ಕೊಂಡು 500 ರೂಪಾಯಿ ಕೊಡು, ತಿರುಪತಿಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಹೋಗಿ ತಲೆ ಬೋಳಿಸ್ಕೊ. ನೀನು ತಪ್ಪು ಮಾಡಿ ಏನು ಮಾಡಲಿ ಅವ್ರು ವಾಪಸ್ ಕೊಡದೇ ಇದ್ರಿ ಅಂತ ಕೇಳ್ತೀಯಲ್ಲ, ಅಂತ ಅದಕ್ಕೆ ಹೋಗಲೇಬಾರ್ದಾಗಿತ್ತು. ಹೋಗಲಿ, ಉಪಾಯ ಮಾಡಿ ಅವ್ರನ್ನ ಕೇಳು, ಆಗದೇನೆ ಇದ್ದರೆ ಮತ್ತೆ ಬೇರೆ ಇನ್ಫ್ಲೂಯೆನ್ಸ್ ನೋಡೋಣ. ನೀವು 10,000 ರೂಪಾಯಿ ಕಳ್ಕೊಳ್ಳೋದು ಬೇಡ, ತಗೋ 1,00,000 ಮಾತ್ರ ಇರಲಿ ನಿಮ್ಮ ನಷ್ಟ, ಅದ್ರ ಜೊತೆಗೆ ನಾನು ನಷ್ಟ ಮಾಡೋದು ಬೇಡ. ಓಕೆ, ಇನ್ಮೇಲೆ ಸರಿಯಾದ ಪ್ರಾಪರ್ಟೀಸ್ ನೋಡಿ ಅಥವಾ ಈ ಥರ ಬಿಸ್ನೆಸ್ ಬಿಟ್ಟುಬಿಡಿ, ಒಳ್ಳೆಯದಲ್ಲ. ಸರಿ ಸರ್. ಈರುಳ ವಿರುದ್ಧ ಬೆಳಕಿನ ಯುದ್ಧ